ಆಲಮಟ್ಟಿ ಜಲಾಶಯ ಮಟ್ಟ ಎತ್ತರಿಸಿರುವುದರಿಂದ 130 ಟಿಎಂಸಿ ನೀರು ಹೆಚ್ಚುವರಿಯಾಗಿ ಸಿಗಲಿದ್ದು ಹೀಗಾಗಿ ಏತ್ ನೀರಾವರಿ ಯೋಜನೆಯ ಮೂಲಕ ನೀರನ್ನು ಬಳಕೆ ಮಾಡಬೇಕಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಹೇಳಿದರು. ಅವರು ತಾಲೂಕಿನ ಖಡಕ್ಲಾಟ್ ಗ್ರಾಮಕ್ಕೆ ಭೇಟಿ ನೀಡಿ ಕರ್ನಾಟಕ ನೀರಾವರಿ ನಿಗಮದ ವತಿಯಿಂದ ಖಡಕ್ಲಾಟ್ ಮತ್ತು ಕುಟಾಳಿ ಗ್ರಾಮಗಳ ಮಹಾಲಕ್ಷ್ಮಿ ಹಾಗೂ ಬಸವೇಶ್ವರ್ ಏತ್ ನೀರಾವರಿಗಳ ಮೂಲಕ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಮಂಜೂರಾದ ಖಡಕ್ಲಾಟ್ ಯೋಜನೆಗೆ 1,20,00,000 ರೂಪಾಯಿ, ಕುಟಾಳಿ ಯೋಜನೆಗೆ 2,45,00,000 ರೂಪಾಯಿ ಏತ್ ನೀರಾವರಿ ಕಾಮಗಾರಿಗಳನ್ನು ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಭಾಗದ ರೈತರಿಗೆ ನೀರಾವರಿ ಸೌಲಭ್ಯ ಸಿಗಬೇಕೆಂದು ಕಳೆದ 20 ವರ್ಷಗಳ ಹಿಂದೆ ಸಿಬಿಸಿ ಕಾಲುವೆ ನಿರ್ಮಾಣವಾಗಿದೆ. ಕೊನೆಹಳ್ಳಿಗೆ ನೀರು ಬರದೇ ಇರುವ ಕಾರಣ ಈ ಹಳ್ಳಿಗಳು ನೀರಾವರಿ ಸೌಲಭ್ಯದಿಂದ ವಂಚಿತಗೊಂಡಿವೆ. 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃಷ್ಣಾ ನದಿಯಿಂದ ನೀರು ತಂದು ಕಾಲುವೆಗೆ ಬಿಡುವ ಕಾಮಗಾರಿ ಭರದಿಂದ ಸಾಗಿದೆ ಎಂದರು. ಕಲ್ಲೋಳ್ ಎಡೂರು ಗ್ರಾಮಗಳ ಮಧ್ಯೆ ಕೃಷ್ಣಾ ನದಿಗೆ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗೆ ಶೀಘ್ರದಲ್ಲಿ ಚಾಲನೆ ನೀಡಲಾಗುವುದು ಎಂದರು. ವಿಶೇಷವಾಗಿ ಇವತ್ತು ಚುಕ್ಕೋಡಿ ತಾಲೂಕಿನ ಪಟ್ಟಣಕುಡಿ ಗ್ರಾಮದ ಬ್ರಹ್ಮಣಾ ತೀರ್ಥ ನೀರಾವರಿ ಯೋಜನೆ 3 ಕೋಟಿ ರೂಪಾಯಿ, ಚುಕ್ಕೋಡಿ ತಾಲೂಕಿನ ಖಡಕ್ಲಾಟ್ ಗ್ರಾಮದ ಮಹಾಲಕ್ಷ್ಮಿ ಏತ ನೀರಾವರಿ 1,20,00,000 ರೂಪಾಯಿ, ಚುಕ್ಕೋಡಿ ತಾಲೂಕಿನ ಕುಟಾಳಿ ಗ್ರಾಮದ ಬಸವೇಶ್ವರ ಏತ ನೀರಾವರಿ 245 ಲಕ್ಷ, ಅಂದರೆ 2,45,00,000 ರೂಪಾಯಿ, ಚಿಕ್ಕೋಡಿ ತಾಲೂಕಿನ ನೇಜ್ ಗ್ರಾಮದ ಕಾಡಸಿದ್ದೇಶ್ವರ ಏತ ನೀರಾವರಿ 90 ಲಕ್ಷ ರೂಪಾಯಿ, ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ಮಾನೆ ಮತ್ತು ಇತರ ಜಮೀನುಗಳಿಗೆ 43 ಲಕ್ಷ ರೂಪಾಯಿ, ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ರಮೇಶ್ ಚೌಗ್ಲಾ ಮತ್ತು ಇತರ ರೈತರಿಗೆ ನೀರು ಕುಡಿಯುವ ನೀರು ಯೋಜನೆಗಳಿಗೆ 44 ಲಕ್ಷ ರೂಪಾಯಿಗಳ ಒಟ್ಟು ಈ ಯೋಜನೆಗಳಿಗೆ ಈಗಾಗಲೇ ಕಾಮಗಾರಿಗಳು ಮಂಜೂರಾಗಿ ಪ್ರಾರಂಭವಾಗಿ ಮುಗಿಯತಕ್ಕಂಥ ಹಂತದಲ್ಲಿದ್ದಾವೆ. ಇವತ್ತು ಈ ಕಾಮಗಾರಿಗಳ ವೀಕ್ಷಣೆಗಾಗಿ ಕಾಮಗಾರಿಗಳ ಪ್ರಗತಿಯನ್ನು ನೋಡಬೇಕು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಈ ಕಾಮಗಾರಿಗಳ ಉದ್ಘಾಟನೆಗಾಗಲಿ ಅಥವಾ ಚಾಲನೆ ಕೊಡಲಿಕ್ಕೆ ನನಗೆ ಬರಲಿಕ್ಕೆ ಆಗಿರಲಿಲ್ಲ. ನಾನು ಈಗಾಗಲೇ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಆದಷ್ಟು ಬೇಗ ಈ ಯೋಜನೆಗಳಿಗೆ ಚಾಲನೆ ಅಂದರೆ ಮುಗಿದು ಕಾಮಗಾರಿ ಮುಗಿದು ರೈತರ ಜಮೀನುಗಳಿಗೆ ನೀರು ಹರಿದು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ, ವಿಶೇಷವಾಗಿ ಖಡಕ್ಲಾಟ್ ಈ ಭಾಗ ನದಿ ನೀರಿನಿಂದ ವಂಚಿತವಾಗಿರ್ತಕ್ಕಂಥ ಗ್ರಾಮಗಳು. ನಾನು ಹಲವಾರು ಬಾರಿ ರೈತರಿಗೂ ನಾನು ಅನೇಕ ಸಂದರ್ಭಗಳಲ್ಲಿ ಮಾತನಾಡಿದ್ದೇನೆ. ಮಳೆಗಾಲದಲ್ಲಿ ಕೃಷ್ಣಾ, ದೂಧಗಂಗಾ ಮತ್ತು ವೇದಗಂಗಾ ನದಿಗಳಲ್ಲಿ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತದೆ. ನಾವು ಮಳೆಗಾಲ ಬಂದಾಗ, ಪ್ರವಾಹ ಬಂದಾಗ ನಾವು ಮಾತನಾಡ್ತೀವಿ ಈ ನೀರನ್ನು ಬಳಕೆ ಮಾಡಬೇಕು, ಈ ನೀರನ್ನು ಯಾತ ನೀರಾವರಿ ಮುಖಾಂತರ ಈ ಭಾಗದ ಯಾವ ಜಮೀನುಗಳಿಗೆ ನೀರು ಹರಿದು ಬಂದಿಲ್ಲ ಆ ಭಾಗದ ಜನರಿಗೆ ನೀರು ಒದಗಿಸ್ಬೇಕಂತೇಳಿ ನಮ್ಮೆಲ್ಲ ಜನರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ಆದರೆ ನೀರಾವರಿಯಿಂದ ಈ ಭಾಗದ ಜನ ಹಲವಾರು ವರ್ಷಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇಲ್ಲಿ ಇವತ್ತು ಅನುಕೂಲ ಇದ್ದವರು ತಾವು ವೈಯಕ್ತಿಕವಾಗಿ ಪೈಪ್ಲೈನನ್ನು ಮಾಡಿಕೊಳ್ಬೋದು. ಆದರೆ ಸಣ್ಣ ಹಿಡುವಳಿದಾರರು, ಯಾವ ಬಡವ ರೈತ 1 ಎಕರೆ 20 ಕುಂಟೆ 2 ಎಕರೆ ಇರತಕ್ಕಂಥ ಅತ್ಯಂತ ಬಡ ರೈತರು ಅವರಿಗೆ ಬ್ಯಾಂಕಿಗೆ ಹೋದ್ರೆ ಯಾವುದೇ ಬ್ಯಾಂಕರ್ಸು ಇಂಥ ರೈತರಿಗೆ ಸಾಲ ಕೊಡಲಿಕ್ಕೆ ಮುಂದೆ ಬರೋದಿಲ್ಲ. ಇಂಥ ರೈತರು ನೀರಾವರಿ ಯೋಜನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರಿತುಕೊಂಡು ಹಿಂದಿನ ಸರ್ಕಾರದಲ್ಲಿ ನಾನು ನೀರಾವರಿ ಮಂತ್ರಿಗಳಿಗೆ ವಿನಂತಿ ಮಾಡಿದ್ದೆ, ಆದರೆ ಹಿಂದೂ ಸಹಿತ ಪ್ರಯತ್ನ ಮಾಡಿದರೂ ಆಗಿರಲಿಲ್ಲ. ಆದರೆ ಈ ಯೋಜನೆಗಳಿಗೆ ಇವತ್ತು ಮಂಜೂರಾತಿ ದೊರೆತು ಈ ಯೋಜನೆಗಳಿಗೆ ಕಾರ್ಯಗತಗೊಂಡಿರುವುದು ನನಗೆ ಬಹಳ ಸಂತೋಷ ಆಗಿರೋದು, ಈ ಭಾಗಕ್ಕೆ ನೀರು ತಂದಿರೋದು ಅಂತೇಳಿ ನಾನು ಭಾಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ವೈಯಕ್ತಿಕವಾಗಿ ಒಂದು ಮಾತನ್ನು ಹೇಳ್ತೀನಿ, ಯಾರೋ ಇವತ್ತಲ್ಲಿ ಪಟ್ಟಣಕುಡಿಯೊಳಗೆ ಹೇಳಿದ್ರೆ ತೋಟಿಗೆ ಮಟ್ಟಿಗೆ ಭಾಳ ಆಶೀರ್ವಾದ ಆಗಲಿ, ಅವ್ರಿಗೆ ಮುಂದಿನ ಚುನಾವಣೆಯೊಳಗೆ ಒಳ್ಳೆಯದಾಗಲಿ ಅಂತ. ನಾ ಯಾವ ಚುನಾವಣೆಯನ್ನು ಆಧಾರವಾಗಿಟ್ಟುಕೊಂಡು ಈ ಕಾಮಗಾರಿಗಳನ್ನ ಮಾಡ್ತಾ ಇಲ್ಲ. ನಾವು ರಾಜಕಾರಣದಲ್ಲಿ ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಮಹತ್ವ ಅಲ್ಲ. ನಾವು ಸರ್ಕಾರ ಇದ್ದಾಗ, ಅಧಿಕಾರ ಇದ್ದಾಗ ಯೋಜನೆಗಳನ್ನು ಬಡವರ ಮನೆ ಬಾಗಿಲಿ ಒಯ್ಯೋದೇ ನಮ್ಮ ಆದ್ಯ ಕರ್ತವ್ಯ ಆಗಬೇಕು ಹೊರತು ಅಧಿಕಾರ ಶಾಶ್ವತ ಅಲ್ಲ ಅನ್ನೋದು ನನಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಯಾರೇ ಇವತ್ತು ವಿರೋಧ ಪಕ್ಷದಲ್ಲಿರ್ಬೋದು ಆಡಳಿತ ಪಕ್ಷದಲ್ಲಿರ್ಬೋದು ನಾವು ಮತ್ತೊಬ್ಬರ ಬಗ್ಗೆ ಟೀಕೆ ಮಾಡೋದಕ್ಕಿಂತಲೂ ನಮಗೆ ಕೈಯಲ್ಲಿ ಅಧಿಕಾರ ಬಂದಾಗ ಜನರು ಕೆಲಸ ಮಾಡೋದು ನಮ್ಮ ಕರ್ತವ್ಯ ಆಗಬೇಕು ಅನ್ನೋದು ಅಷ್ಟೇ ನನ್ನ ವಿರೋಧ ಪಕ್ಷದವ್ರಿಗೆ ಸಹಿತ ಮನವಿ.
ಅಂದ್ರೆ ಮಾತ್ರ ನಾವು ಇಷ್ಟೊತ್ತಿಗೆ ಇವತ್ತು ಮಹಾಲಕ್ಷ್ಮಿ ಆತ ನೀರಾವರಿ ಆಗಿ ಹೋಗಿದ್ರೆ 10 ವರ್ಷ ಆಗ್ತಿರ್ತಿ ಈ ಸ್ಕೀಮ್ ಆಗಿ ಹೋಗಿ. ಇವತ್ತು ಇವತ್ತು ಬಚಾವತ್ ತೀರ್ಪು ಪ್ರಕಾರ ನೀರಿನ ಹಂಚಿಕೆಯಾಗಿ 0.95 TMC ನೀರಿನ ಹಂಚಿಕೆಯಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಕಾಮಗಾರಿ ಆಗದೇ ಇರೋದು ಮಹಾಲಕ್ಷ್ಮಿ ಒಂದೇ ಇವತ್ತು. ಅಂದರೆ ನಮ್ಮ ದುರ್ದೈವ ಅಂದ್ರೆ ಆಗಿ ಹೋಗಬೇಕಾಗಿತ್ತು, 10 ವರ್ಷಗಳ ಹಿಂದೆ ಆಗಿ ಹೋಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಆದರೆ ಈಗಲಾದರೂ ಸಹಿತ ನಮ್ಮ ಸರ್ಕಾರ ಇದೆ, ಮಾನ್ಯ ರಮೇಶ್ ಜಾರಕಿಹೊಳಿ ಅವರನ್ನು ಕರ್ಕೊಂಡು ಬಂದು ಆ ಯೋಜನೆಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿದ್ದೀವಿ. ಈ ಸಂದರ್ಭದಲ್ಲಿ ಚುಕ್ಕೋಡಿ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರ್ಲಿ, ಸತೀಶ್ ಅಪ್ಪಾಜುಗೋಳ್, ಎನ್ ಜಿ ಪಾಟೀಲ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ವಿಶ್ವನಾಥ್ ಕಮತೆ, ರಾವ್ಸಾಬ್ ಜಪ್ರೆ, ವಿರೂಪಾಕ್ಷಿ ಸಂಕಾಜೆ, ಕಲಗೌಡ ಜಾನ್ಕರೆ, ಬಾಬು ಚೌಗ್ಲಾ, ಶಂಕರ್ ದೇಮನ್ನವರ್, ನೀರಾವರಿ ನಿಗಮದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮಂಕಾಳೆ, ಪೂಜಾರಿ, ರೈತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು.